ಬಂದ್ಬಿಟ್ಟು ಡ್ರ್ಯಾಗನ್ ಮೇಲೆ ಫಸ್ಟ್ ಟೈಮು ಎಲ್ಲ ಕಡೆ ಇದ್ರೆ ಏನೋ ಫುಲ್ ಟ್ರೆಂಡಿಂಗ್ ಅಲ್ಲಿದೆ, ಡ್ರ್ಯಾಗನ್ ಎಲ್ಲರೂ ಆ್ಯಡ್ ಮಾಡ್ತಿದ್ದಾರೆ ಗಣಪತಿಗೆ. ಅಂದರೆ ಪ್ಯೂರ್ ತಿರುಪತಿ ತಿಮ್ಮಪ್ಪ ಯಾವ ಕಲರಲ್ಲಿದ್ದಾನೋ ಅದೇ ಕಲರಲ್ಲಿರುವಂಥ ಗಣಪತಿ ರಿಷಭ್ ಶೆಟ್ಟಿದು ಒಂದು ಸ್ಟ್ಯಾಚುನೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇದು ಮತ್ತು ಇನ್ನೊಂದು ಪಕ್ಕದಲ್ಲಿ ಪಂಚುರುಳಿದು ಒಂದು ಗಣೇಶನ ಮೂರ್ತಿಯನ್ನು ಮಾಡಿ ನಮ್ಮ ಶಿವಾಜಿ ಗಣಪತಿ. ಹೌದು, ಇದು ನೋಡಿ ಮೇಲ್ಗಡೆ ಹಿಂದೂ ಫ್ಲಾಗ್ ಬರುತ್ತಂತ ಆರೆಂಜ್ ಕಲರು, ಮತ್ತು ಇಲ್ಲಿ ಶಿವಾಜಿ ಮಾದರಿಯಲ್ಲಿ ನಿಂತಿರುವಂಥ ಗಣಪತಿ. ಸೊ ಹಲೋ ಗುರು, ನಾನು ನಿಮ್ಮ ಕಿಶೋರ್. ಇವತ್ತು ನಾವು ಬಂದಿದ್ವಿ ಗಣೇಶ ಮಾಡುವಂಥ ಒಂದು ಗೋಡೌನ್ಗೆ. ಹೌದು, ಇತ್ತೀಚೆಗೆ ನಮಗೆ ಕಾಂತಾರ ನಮ್ಮ ಕನ್ನಡ ಫಿಲಮ್ ಫೇಮಸ್ ಆದಾಗಿಂದ ತುಂಬ ಟ್ರೆಂಡಿಂಗಲ್ಲಿ ಇವಾಗ ಕಾಂತಾರ ರೀತಿಯ ಗಣಪತಿ ಕೂಡ ಬಂದಿದೆ ಅಂತ ಇಲ್ಲಿ ನೋಡ್ಬೋದಾಗಿದೆ. ರಿಷಭ್ ಶೆಟ್ಟಿ ಇದು ಒಂದು ಸ್ಟ್ಯಾಚುನೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇದು ಮತ್ತು ಇನ್ನೊಂದು ಪಕ್ಕದಲ್ಲಿ ಪಂಚುರುಳಿದು ಒಂದು ಗಣೇಶನ ಮೂರ್ತಿಯನ್ನು ಮಾಡಿ ಹೆಸರಿ ಇಟ್ಟಿದ್ದಾರೆ. ಇದು ಹೆಸರಿ ಗಣೇಶ ಹಬ್ಬಕ್ಕೋಸ್ಕರ ಮಾಡಿರೋದು, ನೋಡ್ಬೋದಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದರಲ್ಲಿ ಆ್ಯಕ್ಚುಲಿ ಇದೆಲ್ಲ ಪೇಂಟ್ ಮಾಡೋದಲ್ಲ, ಇದು ಒರಿಜಿನಲ್ ಬಟ್ಟೆನ ಯೂಸ್ ಮಾಡಿದ್ದಾರೆ ಈ ಗಣೇಶಕ್ಕೋಸ್ಕರ. ಮತ್ತು ಇನ್ನು ಆರ್ನಮೆಂಟ್ಸ್ ಎಲ್ಲ ಅಲ್ಲಿ ಕೆಳಗೆ ಇಟ್ಟಿದ್ದಾರೆ, ಇನ್ನೆಲ್ಲ ಹಾಕಬೇಕು. ನಿಮಗೆ ಇದನ್ನು ನೋಡಿ ಗಣೇಶನ ಇದು ಪಿ ಒ ಪಿ ಗಣೇಶ ಅಂತ ಅನ್ನಿಸ್ಬೋದು. ಬಟ್ ಇದು ಪಿ ಒ ಪಿ ಇಂದಲ್ಲ, ಹುಲ್ಲು ಅಥವಾ ಮಣ್ಣಿನ ಮಿಕ್ಸ್ ಮಾಡಿ ಇದನ್ನು ಮಾಡ್ತಿದ್ದಾರೆ. ಅಥವಾ ಬರೀ ಮಣ್ಣಿನ ಮಾಡಿರುವಂಥ ಗಣೇಶ, ಅದರಲ್ಲಿ ಕೂಡ ಡೀಟೇಲಿಂಗ್ನ ಕೊಡ್ತಿದ್ದಾರೆ. ಈ ಕಡೆ ನೋಡಿದ್ರೆ ವಿಶ್ವಕರ್ಮ ಗಣೇಶ, ವಿಶ್ವಕರ್ಮ ಅಷ್ಟೇ ಸಾರಿ ಇದು. ಸೊ ವಿಶ್ವಕರ್ಮ ಕಾನ್ಸೆಪ್ಟ್ ಏನು ಬಂದ್ಬಿಟ್ಟು ದಸರಾ ಹಬ್ಬಕ್ಕೆ ಆಯುಧಗಳನ್ನ ಪೂಜೆ ಮಾಡ್ತೀವಲ್ಲ, ಸೊ ದೇವರುಗಳಿಗೆ ದೇವನ ದೇವತೆಗಳಿಗೆಲ್ಲ ಆ ಕಾಲದಲ್ಲಿ ಆಯುಧ ಮಾಡ್ಕೊಡ್ತಿದ್ದಂಥ ದೇವರು ಬಂದ್ಬಿಟ್ಟು ವಿಶ್ವಕರ್ಮ. ಸೊ ಅವ್ರನ್ನ ಇಟ್ಟು ಈ ವರ್ಷ ದರ್ಶನದಲ್ಲಿ ಪೂಜೆ ಮಾಡ್ತಾರಂತೆ, ಅದಕ್ಕೋಸ್ಕರ ಅವೆರಡು ಸ್ಟ್ಯಾಚುನ ಮಾಡ್ತಿದ್ದಾರೆ. ಇನ್ನು ಈ ಕಡೆ ಬಂದರೆ ಇವಾಗ ನೋಡ್ತಿರ್ಬೋದು ಇಲ್ಲಿ ಅಣ್ಣ ಪೇಂಟ್ ಮಾಡ್ತಿದ್ದಾರೆ. ಸೊ ಇವರು ಪೇಂಟರು ಇಲ್ಲಿ ನೋಡಿ, ಆರ್ನಮೆಂಟ್ಸ್ಗೆ ಸ್ವಲ್ಪ ಟಚಪ್ ಮಾಡ್ತಿದ್ದಾರೆ ಇವಾಗ ಗೋಲ್ಡ್ ಪೇಂಟ್ನ ಮಾಡಿ ಮಾಡಿ. ಸೊ ಈ ನೋಡ್ತಿದ್ದಾರಲ್ಲ ಇಲ್ಲೊಂದು ಹಾವಿದೆ, ಬಳ್ಳಿಗಳು ಈ ಥರ ಎಲ್ಲ ಇಲ್ಲಿ. ಆ್ಯಕ್ಚುಲಿ ನೀವು ಬೇಕಾದರೆ ನೀವು ಒಂದು ಫೋಟೋ ಕಳಿಸ್ಬೇಕಾಗುತ್ತೆ, ಆ ಫೋಟೋ ಮೇಲೆ ಇವರು ಗಣೇಶನ ಡೆವಲಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ನೀವು ಬೇಕಂದರೆ ಇಲ್ಲಿ ನೋಡ್ಬೋದಾಗಿದೆ, ಇದು ಫೋಟೋ, ಒಬ್ಬರು ಕಸ್ಟಮರ್ ಬಂದು ಕೊಟ್ಟು ಹೋಗಿರೋಂಥ ಫೋಟೋ. ಈ ಥರ ನಮಗೆ ಗಣೇಶ ಬೇಕು ಅಂತ. ಸೊ ಅದರ ಡಿಟ್ಟೋ ಕಾಪಿ ಇಲ್ಲೊಂದು ಕಟ್ ಪೇಸ್ಟ್ ಮಾಡಿರೋ ಥರ ಹಂಗಿದೆ. ಅಂದರೆ ಡಿಟ್ಟೋ ನೀವು ಫೋಟೋಲಿ ಹೆಂಗೆ ತೋರಿಸ್ತೀರೋ ಅದೇ ಥರ ಒಂದು ಗಣೇಶ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಅದೇ ಇವ್ರ ಸ್ಪೆಷಾಲಿಟಿ ವಿತ್ ಡೀಟೇಲಿಂಗು ಒಂಚೂರು ಮಿಸ್ ಮಾಡ್ದಂಗೆ. ಸೊ ಈ ಕಡೆ ನಾವು ಬರೋದಾದರೆ ಇಲ್ಲಿ ನೋಡ್ಬೋದಾಗಿದೆ ಅಶ್ವಮೇಧ ಯಾಗ, ಅಶ್ವಮೇಧದ ಜೊತೆಗೆ ಒಂದು ಗಣಪತಿ. ಸೊ ಕೈಯಲ್ಲಿ ಎಲ್ಲ ಕುದುರೆನ ಇಟ್ಕೊಂಡಿರ್ತಾರೆ. ಇದು ಬಂದ್ಬಿಟ್ಟು ಅದೇ ಥರ ನನಗಿಂತ ಎಷ್ಟಿರ್ಬೋದು ಬ್ರೋ ಇದೊಂದು ಅಡಿ ಮೇಲೆ 12 ಅಡಿ 12 ಅಡಿ ಇದೆ ಗಣೇಶ ಇದು. ಸೊ ಏನು ನನಗೆ ಇಷ್ಟ ಆಗಿದೆ ಅಂದರೆ ಕುದುರೆಗಳು, ಕುದುರೆಗಳಿಗೆ ನೀವು ನೋಡಿ ಕಿವಿ ನೋಡ್ಬೋದಾಗಿದೆ. ಅಥವಾ ಇದು ಒಂದೊಂದು ಚಿಕ್ಕ ಚಿಕ್ಕ ಒಂದು ವಿಷಯಗಳನ್ನ ಕೂಡ ಫುಲ್ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ, ಒಂದು ಬೇರೆ ಬೇರೆ ಕಲರಿಂಗ್ನ ಕೊಟ್ಕೊಂಡು. ನೆಕ್ಸ್ಟು ಇದು ಕಡೆ ನಾವು ಬಂದರೆ ಇಲ್ಲಿ ನೋಡ್ಬೋದಾಗಿದೆ ಸಿಂಹಾಸನದ ಮೇಲೆ ಕೂತಿರುವಂಥ ಗಣಪತಿ. ಇಲ್ಲಿ ನೀವು ನೋಡಬೇಕಾದ್ರೆ ಅಂದರೆ ಗ್ರ್ಯಾಂಡಾಗಿ ಹೇಗೆ ಅಲಂಕಾರ ಮಾಡಿದ್ದಾರೆ ಮೇಲ್ಗಡೆ ಅಂತ, ಒಂದು ಆರ್ಚು ಮತ್ತು ಇದನ್ನು ಕೊಟ್ಟಿದ್ದಾರಲ್ಲ ಅದು, ಮತ್ತು ಕಣ್ಣು, ಮತ್ತು ಇಲ್ಲಿ ನೋಡಿ ಒಂದು ಸೊಂಡ್ಲು ಸೊಂಡ್ಲು ಜೊತೆಗೆ ಇಲ್ಲಿ ಒಂದು ದಂತ ಮುರಿದಿರೋದು ಒಂದು ಕಡೆ ಕರೆಕ್ಟ್ ಆಗಿರುತ್ತೆ. ಸೊ ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನ ಕೂಡ ಅಬ್ಸರ್ವ್ ಮಾಡಿ ಮಾಡಿದ್ದಾರೆ. ಇದ ಕಡೆ ಬಂದರೆ ಮಾ ಪಾರ್ವತಿ. ಸೊ ಇದು ವಿಶ್ವಕರ್ಮನೇ ನೋಡು, ಚಿಕ್ಕದು ಇದು ಚಿಕ್ಕ ವಿಶ್ವಕರ್ಮ. ಓಕೆ ನೋಡು, ಓಕೆ. ಸೊ ಇದು ಚಿಕ್ಕ ವಿಶ್ವಕರ್ಮ. ಈ ಸರಿ ದಸರಾಗೆ ಈ ಥರ ಹೊಸ ಹೊಸ ಕಾನ್ಸೆಪ್ಟ್ ಬರ್ತಿರೋದು ನನಗೆ ಗೊತ್ತಿಲ್ಲ, ನಾನು ಹೊಸ ಹೊಸ ತಿಳ್ಕೊಂಡಿದ್ದೀನಿ. ಇದ ಕಡೆ ಬರೋದಾದ್ರೆ ನಮಗೆ ಇಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕ ಗಣಪತಿ ಬರ್ತಿದೆ, ಅಯ್ಯಪ್ಪ ಶೈಲಿಯ ಗಣಪತಿ. ಸೊ ಅಯ್ಯಪ್ಪ ಮಾದರಿಯಲ್ಲಿ ಈ ಗಣಪತಿನ ಮಾಡೋದಾಗಿರೋದು. ಇದ ಕಡೆ ಬಂದರೆ ಚಿಕ್ಕ ಹುಡುಗ ವಿದ್ಯಾ ಗಣಪತಿ ಗಣೇಶ ಕುತ್ಕೊಂಡು ಓದ್ತಿರೋ ಥರ, ಆಯ್ತಾ. ನೆಕ್ಸ್ಟು ಇದ ಕಡೆ ಬಂದರೆ ಕಲ್ಲ ಮೇಲೆ ಕುತ್ಕೊಂಡು ಈ ಆ್ಯಕ್ಚುಲಿ ಇದನ್ನು ನಾನು ಎಲ್ಲಿ ನೋಡಿದ್ದೀನಿ ಅಂದರೆ ಇವರು ಮಹಾಭಾರತನ ಬರೆಸ್ತಿರ್ತಾರಲ್ಲ ಗಣೇಶನ ಕೈಲಿ, ಆ ಟೈಮಲ್ಲಿ ಈ ಪೊಸಿಷನಲ್ಲಿ ಕುತ್ಕೊಂಡು ಬರೀತಿರೋವಂಥದ್ದು. ಇನ್ನೂ ಬುಕ್ ಮಾಡಿಲ್ಲ ಅಲ್ಲಿ, ಆ ಬುಕ್ನ ಕೊಟ್ಟಿದೆ. ಅಲ್ಲಿ ನೆಕ್ಸ್ಟ್ ಒಂದು ಬುಕ್ ಒಂದು ಪೆನ್ ಬರುತ್ತೆ. ಸೊ ನೆಕ್ಸ್ಟ್ ಇದು ಕಡೆ ಬಂದರೆ ಇದು ಬಂದ್ಬಿಟ್ಟು ಲಕ್ಷ್ಮಣ, ಆಂಜನೇಯ ಮತ್ತು ರಾಮ. ಸೊ ಮೂವರು ಇಲ್ಲೇ ಒಂದೇ ಕಡೆ ಸೇರಿರುವಂಥ ಒಂದು ಒಂದು ಇದು ಸ್ಟ್ಯಾಚ್ಯೂಸ್ ಇದು. ಸೊ ನೋಡ್ಬೋದಾಗಿದೆ ಇಲ್ಲಿ ಆಂಜನೇಯನಿಗೆ ಕೂದಲು ಒರಿಜಿನಲ್ ಕೂದಲನ್ನ ಯೂಸ್ ಮಾಡಿದ್ದಾರೆ. ಕಣ್ಣು ನೋಡ್ಬೋದಾಗಿದೆ, ಆರ್ನಮೆಂಟ್ಸ್ ಎಲ್ಲ ಒರಿಜಿನಲ್ಲು. ನಾರ್ಮಲಾಗಿ ಸೀರೆಗಳಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಅಂಥ ಮಣಿಗಳು ಮತ್ತು ಸ್ಟೋನ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಇದನ್ನು ಡೆಕೋರೇಟ್ ಮಾಡಿರುವಂಥದ್ದು. ಮತ್ತು ಇಲ್ಲಿ ಗದೆ, ಮತ್ತು ಇದ ಕಡೆ ಬಂದರೆ ರಾಮಂಗ ಕೂಡ. ಇಲ್ಲಿ ನಿಮಗೆ ಪ್ಲಾಸ್ಟಿಕ್ ಹೂವು ಯೂಸ್ ಮಾಡಿದ್ದಾರೆ, ಮತ್ತು ಏನು ರಿಯಲಿಸ್ಟಿಕ್ ಲುಕ್ ಕೊಡೋಕ್ಕೋಸ್ಕರ ಈ ಥರ ಎಲ್ಲ ಮಾಡಿರೋದವರು. ಮತ್ತು ಇದನ್ನ ಪ್ಯೂರ್ ಮಣ್ಣಿಂದ ಮಾಡಿರೋದು, ಬಟ್ಟೆನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಇದ ಕಡೆ ಬಂದರೆ ಇಲ್ಲೊಂದು ಕುದುರೆ ಅವೈಲೇಬಲ್ ಇದೆ ನಿಮಗೆ. ಕುದುರೆ ಕೂಡ ಇವರು ರಿಯಾಲಿಟಿ ಫೀಲ್ ಕೊಡಬೇಕು ಅಂದ್ಬಿಟ್ಟು ನಿಜವಾದಂತಹ ಕೂದಲನ್ನ ಅಥವಾ ಕೂದಲು ಟೈಪ್ ಇರುವಂಥ ಇದನ್ನ ಹುಲ್ಲನ್ನ ಯೂಸ್ ಮಾಡಿ ಇದು ಡೆಕೋರೇಟ್ ಮಾಡಿದ್ದಾರೆ. ನೆಕ್ಸ್ಟು ಹಂಗೆ ಇದ್ಕೊ ಬಂದರೆ ಇಲ್ಲಿ ನೀವು ನೋಡ್ಬೋದಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶ ಅವೈಲೇಬಲ್ ಇದೆ. ಇಲ್ಲಿ ನೋಡಿ ಅಪ್ಪ ಶಿವ ಬಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ವಿಷ ಸೇವನೆ ಮಾಡುವಂಥದ್ದು ಇದು. ಮತ್ತು ಇಲ್ಲಿ ಕೆಳಗಡೆ ಹಾವು ಸುತ್ತಕೊಂಡಿದೆ. ಮತ್ತು ಇಲ್ಲಿ ಗಣೇಶ ಕೂತಿರುವಂಥದ್ದು ಇದು ಬಂದ್ಬಿಟ್ಟು ತುಂಬ ದೊಡ್ಡ ಆದರೆ ಇಲ್ಲಿ ಬಂದ್ಬಿಟ್ಟು ಇದೇ ಥರ ಇನ್ನು ಹಲವಾರು ಗಣಪತಿ ಇದೆ. ಇನ್ನು ಒಳಗಡೆ ಬರೋದಾದರೆ ಇಲ್ಲಿ ನೋಡ್ಬೋದಾಗಿದೆ ಒಂದು ಚಿಕ್ಕ ಗಣಪತಿ. ಇದು ಬಂದ್ಬಿಟ್ಟು ಎಷ್ಟಿದೆ ಒಬ್ಬರು ಒಂದು 4-5 ಅಡಿ ಇದೆ. ಇಲ್ಲಿ ಬಂದರೆ ನಮ್ಮ ಶಿವಾಜಿ ಗಣಪತಿ. ಹೌದು, ಇದು ನೋಡಿ ಮೇಲ್ಗಡೆ ಹಿಂದೂ ಫ್ಲಾಗ್ ಬರುತ್ತಂತ ಆರೆಂಜ್ ಕಲರು. ಮತ್ತು ಇಲ್ಲಿ ಶಿವಾಜಿ ಮಾದರಿಯಲ್ಲಿ ನಿಂತಿರುವಂಥ ಗಣಪತಿ.
ಕುದುರೆ ಶಿವಾಜಿ, ಕುದುರೆ ಬಂದ್ಬಿಟ್ಟು ಶಿವಾಜಿ ಗಣಪತಿಯ ಒಂದು ಎರಡು ಒಟ್ಟಿಗೆ ಬರುತ್ತಂತೆ. ನೆಕ್ಸ್ಟ್ ಹಿಂಗ ಬಂದು ಹೊರಡೆ ಹೋಗೋಣ. ಇಲ್ಲಿ ಅದತ್ರ 200 ಅಂದ್ರೆ 200 ಜಾಸ್ತಿ ಗಣಪತಿ ಅವೈಲೇಬಲ್ ಇದೆ ಅಂತ. ಸೊ ಅಲ್ಲಿ ನೋಡ್ರಲ್ಲ ಅದೇ ಗಣಪತಿಯ ಇನ್ನೊಂದು ಸ್ಟೈಲಿನಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಕೆಲವೊಂದ್ರಲ್ಲಿ ಬಟ್ಟೆ ಚೇಂಜ್ ಮಾಡ್ತಾರೆ, ಕೆಲವೊಂದ್ರಲ್ಲಿ ಕಲರ್ ಚೇಂಜ್ ಮಾಡ್ತಾರೆ, ಒಂದೊಂದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ನ ಕೊಡ್ತಾ ಹೋಗ್ತಾರೆ. ಇದು ನೋಡಪ್ಪ ಡಿಫ್ರೆಂಟು ಅಯ್ಯಪ್ಪ, ಸಾರಿ ಅಯ್ಯಪ್ಪ ಅಂತೀನಿ, ತಿರುಪತಿ ತಿಮ್ಮಪ್ಪನ ರೀತಿಯಲ್ಲಿ ಮಾಡಿರುವಂತ ಗಣಪತಿ. ಇದು ಬ್ಲೂ ಅಲ್ಲಿ ಇದೆ ಗಣಪತಿ. ಮೇನ್ ಆಗಿ ನೀವು ನೋಡ್ಬೇಕಾಗಿರೋದು ಏನಂದ್ರೆ ಪ್ರತಿಯೊಂದೊಂದು ಡೀಟೇಲಿಂಗು ಎಷ್ಟು ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಮಾಡಿ ಮಾಡಿ ತಂದು ಇಂದ ಅಂಟಿಸ್ತಾ ಹೋಗ್ತಾರೆ. ಸೊ ಇದು ತಿರುಪತಿ. ನೆಕ್ಸ್ಟ್ ಈ ಕಡೆ ಬಂದ್ರೆ ಪಂಚಮುಖಿ ಗಣಪತಿ, ಐದು ಮುಖದ ಗಣಪತಿ. ಸೊ ನೋಡ್ಬೋದಾಗಿದೆ ಪಂಚಮುಖಿ ಗಣಪತಿ. ಇದಕ್ಕೂ ಹಿಂಗೆ ಕ್ಯಾನ್ಸರ್ ಅಂತ, ಕ್ಯಾನ್ಸರ್ ಸೊ ನೋಡ್ಬೋದಾಗಿದೆ. ಸೊ ಈ ಕಡೆ ಬಂದ್ಬಿಟ್ಟು ಇದರಲ್ಲೂ ಕೂಡ ಏನಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಪ್ರತಿಯೊಂದೊಂದು ಗಣಪತಿಗೂ ಒಂದು ಕೈ ಆಗಿರ್ಬೋದು ಅಥವಾ ಒಂದು ಕಣ್ಣಾಗಿರ್ಬೋದು, ಕಣ್ಣ ನೀಟಾಗಿ ಡ್ರಾ ಮಾಡ್ತಾ ಹೋಗಿದ್ದಾರೆ. ಇನ್ನೂ ಮನೆ ಒಳಗಡೆ ಹೋಗೋಣ. ಈ ಕಡೆ ಇಲ್ಲಿ ಇನ್ನ ಇವರು ನೋಡ್ಬೋದಾಗಿದೆ, ಇನ್ನ ರೆಡಿ ಮಾಡ್ತಾರೆ ಗಣೇಶನ. ಇಲ್ಲಿ ಗಣೇಶನಿಗೆ ನವಿಲು ಮತ್ತೆ ಒಂದು ಹಾವನ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಬಂದ್ರೆ ಶಿವನ ಜೊತೆಗೆ ವಿಷ್ಣು ಜೊತೆಗೆ ಸಿಂಹ ಮತ್ತೆ ಗಣಪತಿ. ಸೊ ಈ ಸಿಂಹಕ್ಕೂ ಕೂಡ ಕೂದಲನ್ನ ಯೂಸ್ ಮಾಡಿದ್ದಾರೆ. ಮತ್ತೆ ಕಿವಿ ನೋಡ್ಬೋದಾಗಿದೆ ಡೀಟೇಲಿಂಗ್. ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ನೀಟಾಗಿ ಡೀಟೇಲಿಂಗ್ ಆಗಿ ಇಲ್ಲಿ ತಿಳಿಸ್ಕೊಳ್ಳೋ ಟ್ರೈ ಮಾಡಿದ್ದಾರೆ ಈ ಜಾಗದಲ್ಲಿ. ನೆಕ್ಸ್ಟ್ ಈ ಕಡೆ ಬಂದ್ರೆ ಪ್ಯೂರ್ ತಿರುಪತಿ ತಿಮ್ಮಪ್ಪ, ಯಾವ ಕಲರ್ ಅಲ್ಲಿದ್ದಾನೋ ಅದೇ ಕಲರ್ ಅಲ್ಲಿರುವಂತ ಗಣಪತಿ. ಅಲ್ಲಿ ಬಂದ್ಬಿಟ್ಟು ಬ್ಲೂ ಶೇಡ್ ಅಲ್ಲಿ ಕೊಟ್ಟಿದ್ರು ಗಣಪತಿನ, ಬಟ್ ಅದನ್ನ ಈ ಒರಿಜಿನಲ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೀಟೇಲಿಂಗ್ ಕೂಡ ನೋಡ್ಬೋದು ನೀವು. ಇಲ್ಲಿ ನೋಡಿ ತಿರುಪತಿ ಹೆಂಗೆ ಆರ್ಚ್ ಎಲ್ಲ ಇದೆಯೋ, ಮತ್ತೆ ಒಂದೊಂದು ಡಿಸೈನ್ ಹೆಂಗಿದೆಯೋ ಅದೇ ಮಾದರಿಯಲ್ಲಿ ಮಾಡಿರುವಂತದ್ದು. ಹೈಟ್ ಬಂದ್ಬಿಟ್ಟು ನನ್ನ ಪಕ್ಕ ನಿಂತ್ಕೊಂಡು ನೋಡ್ರೆ 6 ಅಡಿ ಇದೆ, 6 ಅಡಿ 7 ಅಡಿ ಬರುತ್ತೆ ನಿಮಗೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಕೋತಿ ಒಂದು ಕಾಡನ ವನದಲ್ಲಿ ಕೂತಿರುವಂಥದ್ದು, ಕೃಷ್ಣನ ಗಣಪ ಕಾನ್ಸೆಪ್ಟ್ ಅಲ್ಲಿ ಮಾಡುವಂಥದ್ದು, ಉಯ್ಯಾಲೆ ಮೇಲೆ ಕೂತಿರುವಂಥದ್ದು. ಸೊ ಇಲ್ಲಿ ನಿಮಗೆ ಇದು ನೋಡೋಕ್ಕಾಗ ನವಿಲು ಇದೆ, ನವಿಲು ಅಲ್ಲಿ ಕೋತಿ, ಇಲ್ಲಿ ಗಣೇಶನಿಗಿನ್ನ ಫ್ಲೂಟ್ ಕೊಟ್ಟಿಲ್ಲ, ಕೊಡುತ್ತಾರೆ. ಇದು ಕೃಷ್ಣನ ರೀತಿ ಅಂದ್ರೆ ಒಂದು ಗಣೇಶನ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಮಾಡ್ತಾ ಹೋಗ್ತಾರೆ. ಶಿವನ ರೀತಿಯಲ್ಲಿ, ವಿಷ್ಣು ರೀತಿಯಲ್ಲಿ, ಅಯ್ಯಪ್ಪ ತಿಮ್ಮಪ್ಪ ಹತ್ರ ಬೇರೆ ಬೇರೆ ದೇವರುಗಳನ್ನ ಗಣೇಶನ ಮೂಲಕ ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಶಿವನ ರೀತಿ, ಅಪ್ಪನ ಮೂಲದ ತರ ಮಗನ ತೋರ್ಸೋಕೆ ಇಲ್ಲಿ ಟ್ರೈ ಮಾಡ್ತಿರೋದು. ಸೊ ನೋಡ್ಬೋದಾಗಿದೆ ಹೇಗಿದೆ ಅಂತ. ಸೊ ಇಲ್ಲಿ ರಿಯಲಿಸ್ಟಿಕ್ ಫೀಲ್ ಕೊಡೋಕ್ಕೋಸ್ಕರ ಇದು ಮಣ್ಣಲ್ಲೇ ಮಾಡಿರೋದು, ಬಟ್ ಅದ್ರೂ ರಿಂಕಲ್ ರಿಂಕಲ್ ಕೊಟ್ಟಿದ್ದಾರೆ. ಯಾಕೆ ನಿಮ್ಗೆ ಅದು ನಿಜವಾದ್ಲು ರಿಯಲ್ ಅಂತ ಅನಿಸ್ಬೇಕು ಅಂತ. ಇದು ಡಮರು ಮೇಲೆ ಕೂತಿರೋಂಥದ್ದು, ಡಮರುಗ. ಸೊ ಕೆಲವಡೆ ನಿಮಗೆ ನಂದಿ ನೋಡ ಸಿಗುತ್ತೆ. ಇನ್ನ ಮುಂದೆ ಬಂದ್ರೆ ಇಲ್ಲಿ ಸೇಮ್ ಅದೇನೇ, ಬಟ್ ಇದು ಚೇಂಜ್ ಆಗಿದೆ, ಕಲ್ಲು ಮತ್ತೆ ಆನೆ ಪಕ್ಕದಲ್ಲಿದೆ ಮತ್ತೆ ತ್ರಿಶೂಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಚಿಕ್ಕ ಪುಟ್ಟ ಗಣಪತಿಗಳೆಲ್ಲ ಅವೈಲೇಬಲ್ ಇದೆ ಇಲ್ಲಿ, ಹಲವಾರು ಚಿಕ್ಕ ಪುಟ್ಟ. ಬಿಕಾಸ್ ಎಲ್ಲರೂ ತುಂಬಾ ದೊಡ್ಡದು ಗಣಪತಿ ತಗೊಳಕ್ಕಾಗಲ್ಲ, ಅಂತವ್ರಿಗೆ 3 ಅಡಿ 4 ಅಡಿ ಚಿಕ್ಕ ಆದ ಚಿಕ್ಕ ಚಿಕ್ಕ ಗಣಪತಿ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಈ ಕಡೆ ಬರೋದಾದ್ರೆ ನಿಮ್ಗೆ ದೇವಾನ ದೇವತೆಗಳು, ಶಿವ, ಅಪ್ಪ ಮತ್ತೆ ಮಗ ಕಾಂಬಿನೇಷನ್ ಅಲ್ಲಿ ಒಂದು ಗಣಪತಿ ಇದೆ ಇಲ್ಲಿ. ನೆಕ್ಸ್ಟ್ ಇದ್ರ ಹಲವಾರು ವೆರೈಟಿ ಗಣೇಶ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲೇ ನೋಡಿದ್ರಲ್ಲ ಅಲ್ಲಿ ಸ್ವಲ್ಪ ಹೆಂಗೆ ಅಲ್ಲಿ ಡಮರುಗದ ಮೇಲೆ ಕೂತಿತ್ತು, ಇಲ್ಲೂ ಅದೇ ಡಮರುಗದ ಮೇಲೆ ಕೂತಿದ್ರೆ, ಬಟ್ ಸ್ವಲ್ಪ ಹೈಟ್ ಕಡಿಮೆ ಆಗಿದೆ. ಸೊ ಹಂಗೆ ಒಂದೊಂದು ಹೊಸ ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಮಾಡಿಕೊಂಡು ಹೊಸ ಹೊಸ ವಿಶೇಷ ವೆರೈಟಿನ ಕೊಡ್ತಾ ಹೋಗ್ತಾರೆ ನಿಮಗೆ. ಅಲ್ಲಿ ನಿಮಗೆ ಏನಪ್ಪ ತಿಮ್ಮಪ್ಪ, ಸಾರಿ ತಿರುಪತಿ ತಿಮ್ಮಪ್ಪ ಸ್ಟ್ಯಾಚು ಇಷ್ಟ ಆಯಿತು ಗಣೇಶನ ರೀತಿದು, ಬಟ್ ಅದು ಅಷ್ಟೊಂದು ದೊಡ್ಡದು ನಿಮಗೆ ಆಗಲ್ಲ. ಸೊ ಇದಕ್ಕೋಸ್ಕರ ನಿಮಗೆ ಚಿಕ್ಕ ಆಪ್ಷನ್ ಇದು ತಿರುಪತಿ ತಿಮ್ಮಪ್ಪ, ಒಂದು ಚಿಕ್ಕ ಗಣೇಶ, ಒಂದು 3 ಅಡಿ ಗಣೇಶ ಇದು, 3.5 ಗಣೇಶ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಹಾವಿನ ಮೇಲೆ ನಿಂತ್ಕೊಂಡು ತಾಂಡವ ಆಡೋ ಥರ, ಇದು ಕೃಷ್ಣನ್ ಕಾನ್ಸೆಪ್ಟ್ ಅಲ್ಲಿ ಅನ್ಸುತ್ತೆ. ಕೃಷ್ಣ ಹೇಗೆ ಹಾವಿನ ಮೇಲೆ ನಿಂತ್ಕೊಂತಾನೋ ಸೊ ಅದೇ ರೀತಿ ಗಣಪ ಅಲ್ಲಿ ನಿಂತ್ಕೊಂಡಿರೋದು. ರಿಯಲಿಸ್ಟಿಕ್ ಲುಕ್ ಕೊಡೋಕ್ಕೋಸ್ಕರ ನಿಮಗೆ ರುದ್ರಾಕ್ಷಿ, ಒರಿಜಿನಲ್ ರುದ್ರಾಕ್ಷಿ ಮಣ್ಣಿನ ಯೂಸ್ ಮಾಡಿದ್ದಾರೆ ಈ ಬಿಡಿ ಒಂದು ಇದರಲ್ಲಿ, ಮತ್ತೆ ಒರಿಜಿನಲ್ ಬಟ್ಟೆ ಯೂಸ್ ಮಾಡ್ತಾರೆ. ಇವೆಲ್ಲ ಆ್ಯಕ್ಚುಲಿ ನಿಮಗೆ ಪಿ ಓ ಪಿ ಅಂತ ಅನ್ನಿಸ್ಬೋದು, ಬಟ್ ಯಾವುದೇ ರೀತಿಯ ಪಿ ಓ ಪಿ ಯೂಸ್ ಮಾಡಿಲ್ಲ. ಅದನ್ನು ನಮಗೆ ತೋರಿಸಿ ಹೇಗೆ ಮಾಡ್ತಾರೆ ಅಂತ ಅಲ್ಲಿ ಮೇಕಿಂಗಲ್ಲಿ ತುಂಬಾ ಇರ್ತಾರೆ. ಇಲ್ಲಿ ಬಂತ ನಿಮಗೆ ಇಲ್ಲಿ ನೋಡಿ ಮೂಷಕನ ಮೇಲೆ ಕೂತಿರುವಂಥ ಗಣಪತಿ, ಮೂಷಕನ ಕಣ್ಣನ್ನು ನೋಡಿ ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ ಅಂತ. ಈಗ ನೀವು ಎಂತಕ್ಕೆ ನೋಡಬೇಕು ಅಂದರೆ ಗಣೇಶ ಅಂತ ಬೇಕಾದ್ರೆ ಡೀಟೇಲಿಂಗು ಎಷ್ಟೊಂದು ಜನ ಕೆಲವೊಂದು ಮರೆತ್ಬಿಡ್ತಾರೆ, ಬಟ್ ಇವ್ರು ಯಾವುದೂ ಮರಿದಂಗೆ ಪ್ರತಿಯೊಂದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ನೀಟಾಗಿ ಡ್ರಾ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ 3 ಮುಖದ ಗಣಪತಿ ಇದೆ, ಇದು ಕೂತಿರುವಂಥ ಗಣಪತಿ, ಇದೊಂದು ಕಲ್ ಮೇಲೆ ಕೂತಿರುವಂಥದ್ದು ಅಲ್ವಾ, ಕಲ್ ಮೇಲೆ ಕೂತಿರುವಂಥದ್ದು. ಒಂದೊಂದು ಗಣಪತಿನೂ ಆಲ್ಮೋಸ್ಟ್ ಇಲ್ಲಿ ಆರ್ಡರ್ ಕೊಟ್ಟು ಮಾಡ್ತಿರುವಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಅಪ್ಪ ಮಗ ಶಿವಲಿಂಗವನ್ನು ತಗೊಂಡಿರುವಂಥ ಗಣಪತಿ, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 5 ಅಡಿ ಇದೆ. ಸೊ ನೋಡ್ಬೋದಾಗಿದೆ ಇಲ್ಲೂ ಅಷ್ಟೇ, ಇವ್ರ ಮೆಜಾರಿಟಿ ಗಣಪತಿನ ಪೇಂಟ್ ಮಾಡೋ ಬದಲು ಒರಿಜಿನಲ್ ಬಟ್ಟೆ ಮತ್ತೆ ಮಣಿಗಳು ಈ ಥರ ಯೂಸ್ ಮಾಡಿ ಇದು ಮಾಡಿದ್ದಾರೆ. ಸೊ ಈ ಕಡೆ ಬರೋಣ. ಇಲ್ಲಿ ಬಂದರೆ ನಿಮಗೆ ಇನ್ನೂ ಹಲವಾರು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಗಣಪತಿ ಅವೈಲೇಬಲ್ ಇದೆ. ಸೊ ಈ ಗಣಪತಿ ನೋಡೋದಾದ್ರೆ ನಿಮಗೆ ಇನ್ನು ಚಿಕ್ಕ ಗಣಪತಿ, ನಿಮಗೆ ಯಾವ ವೆರೈಟಿ ಬೇಕಾದ್ರೂ ಇಲ್ಲಿ ಸಿಗುತ್ತೆ, ದೊಡ್ಡದು ಅದೇ ಫಾರ್ಮೆಟಲ್ಲಿ ಸಿಗುತ್ತೆ ಅಥವಾ ಅದೇ ಫಾರ್ಮೆಟಲ್ಲಿ ಚಿಕ್ಕದು ಬೇಕಾದ್ರೆ ಚಿಕ್ಕದು ಅವೈಲೇಬಲ್ ಇದೆ. ಅಲ್ಲಿ ಅಲ್ಲಿ ಚೈನೀಸ್ ಮತ್ತು ಇಂಡಿಯನ್ ಕೊಲೆಷನ್ ಆಗಿರುವಂಥ ಒಂದು ಗಣಪತಿ ತೋರಿಸ್ತೀನಿ, ಡ್ರ್ಯಾಗನ್ ಮತ್ತು ಗಣಪ, ಡ್ರ್ಯಾಗನ್ ಗಣಪ ಅಂತಲೇ ಕರಿಬೋದು ಇನ್ನು.
ಎಲ್ಲರೂ ಇಲಿ ಮೇಲೆ ಕೂತಿರೋದನ್ನ ನೋಡಿರ್ತಾರೆ, ಬೇರೆ ಬೇರೆ ದೇವರುಗಳ ಪ್ರಾಣಿ ಮೇಲೆ ಕೂತಿರೋ ನೋಡಿರ್ತಾರೆ. ಇದು ಬಂದ್ಬಿಟ್ಟು ಡ್ರ್ಯಾಗನ್ ಮೇಲೆ ಫಸ್ಟ್ ಟೈಮು, ಎಲ್ಲ ಕಡೆ ಇದ್ರೆ ಏನೋ ಫುಲ್ ಟ್ರೆಂಡಿಂಗ್ ಅಲ್ಲಿದೆ, ಡ್ರ್ಯಾಗನ್ನ ಎಲ್ಲರೂ ಆ್ಯಡ್ ಮಾಡ್ತಿದ್ದಾರೆ ಗಣಪತಿಗೆ. ನೆಕ್ಸ್ಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ಇನ್ನು ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಯೂಸ್ ಮಾಡ್ತಾರೆ ನಾವು. ಸೊ ನೆಕ್ಸ್ಟ್ ಇಲ್ಲಿ ಮೂಷಕನ ಪಕ್ಕದಲ್ಲಿ ಕೂರಿಸ್ಕೊಂಡಿರೋದು, ಕೆಲವೊಂದು ಮೂಷಕನ ಮೇಲೆ ಕೂತಿರುವಂಥದ್ದು ಗಣಪತಿ ಇದೆ. ಇಲ್ಲಿ ನೋಡಿ ನಾಗದೇವತೆ ಪಕ್ಕದಲ್ಲಿ, ನಾಗದೇವತೆ ಎರಡು ನಾಗದೇವತೆ ಮತ್ತು ಇಲ್ಲಿ ಗಣಪತಿ ಮಧ್ಯದಲ್ಲಿ, ಈ ಥರ ಒಂದು ಕಾನ್ಸೆಪ್ಟ್ ನೀವೇ ಇಲ್ಲಿ ಅವೈಲೇಬಲ್ ಇದೆ. ಮತ್ತೆ ಇನ್ನೂ ಒಳಗಡೆ ಹೋಗ್ತೀರಾ ನಿಮ್ಗೆ ಇಲ್ಲಿ ನೋಡಿ, ಇನ್ನೊಂದು ಹೂವಿನ ಮಧ್ಯದಲ್ಲಿ ತಾವರೆ ಹೋದ ಮುಂದೆ ಗಣಪತಿ ಕೂತಿರೋ ಥರ, ಈ ಥರ ಹಲವಾರು ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ನೀವು ಆರ್ಡ್ರ್ ಕೊಟ್ಟು ಮಾಡ್ತಿರ್ತಿದ್ದಲ್ಲ, ಇವ್ರು ಯಾವುದನ್ನು ಓನಾಗಿ ಮಾಡಿ ಇಟ್ಕೊಂಡಿಲ್ಲ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಶಿವಲಿಂಗ, ಶಿವಲಿಂಗದ ಪಕ್ಕ ಎರಡು ಆನೆ, ಮತ್ತು ಆನೆದು ನೀವು ಇದು ನೋಡಿ ಕರ್ವ್ಸು ಮತ್ತು ರಿಂಕಲ್ ಕೊಡೋಕ್ಕೋಸ್ಕರ ಎಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ, ಒಂದೊಂದು ರಿಂಕಲ್ ಮೇಲೆ ಕೆಲಸ ಮಾಡ್ತಾರೆ. ನಾವು ದುಡ್ಡು ಕೊಟ್ಟಾಗ ಯಾವ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಆಗುತ್ತೆ ಇಲ್ಲಿ ಗಣಪತಿ ತೊಗೊಂಡ್ರೆ ಅಂದರೆ ಲುಕ್ಕು ಏನ ನೋಡೋಕ್ಕೆ ಎಷ್ಟು ಚೆಂದ ಇದೆಯಲ್ಲ, ಅದು ಮೇಯ್ನಾಗಿ ತುಂಬ ಇದು ಮಾಡುತ್ತೆ, ನಿಮಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಮತ್ತು ಈ ಗಣಪತಿಲಿ ನೋಡ್ಬೋದಾಗಿದೆ ನಿಮ್ಗೆ ನೀಟಾಗಿ ಕಾಣಿಸುತ್ತೆ ಹೆಂಗೆ ಹಿಂದೆಗಡೆ, ನಾನು ಹೇಳಿದೆಲ್ಲ ಹುಲ್ಲ ಮತ್ತು ಮಣ್ಣು ಯೂಸ್ ಮಾಡ್ತಾರೆ ಅಂತ ನೋಡ್ಬೋದಾಗಿದೆ. ಒಣಗಾದ್ಮೇಲೆ ಹಿಂದೆಗಡೆಯಿಂದ ಪೇಂಟ್ ಮಾಡಿದ್ರೆ ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗುತ್ತೆ ಹಿಂದೆಗಡೆ ಹೆಂಗಿದೆ ಅಂತ. ಸೊ ಬನ್ನಿ, ಇನ್ನು ಚಿಕ್ಕ ಪುಟ್ಟ ಗಣಪತಿ ಇದೆ, ಸೊ ಅದನ್ನು ತೋರಿಸೋಣ ಯಾವ ಥರ ಚಿಕ್ಕ ಪುಟ್ಟ ಗಣಪತಿ ನಿಮಗೆ ಇದಾಗುತ್ತೆ ಅಂತ, ಅವೈಲೇಬಲ್ ಇದೆ ಇಲ್ಲಿ ಅಂತ. ಓಕೆ, ಎಷ್ಟೊಂದು ಜನಕ್ಕೆ ದೊಡ್ಡ ದೊಡ್ಡ ಗಣಪತಿನ ತೊಗೊಳಕ್ಕಾಗಲ್ಲ ಅಥವಾ ಅವರ ಬಜೆಟ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು, ಅಂಥವ್ರಿಗೆ ಚಿಕ್ಕ ಪುಟ್ಟ ಗಣಪತಿ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇವೆಲ್ಲ ಎಷ್ಟು ಒಂದು ಎರಡು ಮೂರು ಅಡಿ ಆ ಥರ, ಎರಡು ಮೂರು ಅಡಿ ನಾಲ್ಕು ಅಡಿ. ಸೊ ಆ ಥರ ಗಣಪತಿ ಈ ಕಡೆ ಒಂದು ಡಿಫ್ರೆಂಟ್ ಗಣಪತಿ ಇದೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಡಾಲ್ಫಿನ್ ಗಣಪತಿ, ಇಲ್ಲಿ ಡಾಲ್ಫಿನ್ ಇದೆ, ಡಾಲ್ಫಿನ್ ಪಕ್ಕದಲ್ಲಿ ಗಣಪತಿ. ಸೊ ಇದು ಡಾಲ್ಫಿನ್ ಗಣಪತಿ. ಸೊ ಒಂದೊಂದು ವಿಶೇಷ ವಿಶೇಷ ಪ್ರಾಣಿಗಳನ್ನ ಕೊಡ್ತಾ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ತೆಗ್ದಿದ್ದಾರೆ. ಇಲ್ಲಿ ಒಂದು ಮರದ ಪಕ್ಕದ ಗಣಪತಿ ಇದೆ, ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಂದೊಂದು ಗಣಪತಿನ ಮಾಡ್ತಾ ಹೋಗಿದ್ದಾರೆ. ಇವರು ರಿಯಲಿಸ್ಟಿಕ್ ಫೀಲ್ ಕೊಡೋಕ್ಕೋಸ್ಕರ ಏನೇನೆಲ್ಲ ಮಾಡಿದ್ದಾರೆ ಅಂದರೆ ಮಾತ್ರ ಸೀರಿಯಸ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಒಂದು ಮಡಿಯಿಂದ ಕೂದಲಿಂದ ಆಗಿರ್ಬೋದು, ಬಟ್ಟೆ ಹಾಕೋದ್ರಿಂದ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ನ ಒರಿಜಿನಾಲಿಟಿ ಕೊಡೋಕ್ಕೋಸ್ಕರ ತುಂಬ ಕೆಲಸ ಮಾಡ್ತಾರಪ್ಪ ಈ ಒಂದು ಆರ್ಟ್ಸ್ ಕಂಪ್ನಿಯಲ್ಲಿ. ಗುರು ಇವಾಗ ಇಲ್ಲಿ ನಮ್ಮ ಹುಡುಗರು ಇದ್ದಾರೆ, ಇವ್ರು ಆ್ಯಕ್ಚುಲಿ ಇವ್ರು ಗಣಪತಿನ ಪರ್ಚೇಸ್ ಮಾಡಿದ್ದಾರೆ ಅಂತ. ಬನ್ನಿ ಕೇಳೋಣ ಯಾವ ಊರವರು ಹೇ ಇದೆ ಇದೆ ಅಂತ. ಚೆನ್ನಾಗಿದ್ದು ನೀವು ತೊಗೊಂಡಿದ್ದೀರಾ? ಎತ್ಕೊಂಡಿದ್ದೆ ನೀವು ಬಂದಿರೋದು ಅಗ್ಗೇರೆ. ಓಕೆ, ಎಷ್ಟು ವರ್ಷದಿಂದ ತಂದಿದ್ದೀರಾ ಇಲ್ಲಿ? ಎರಡನೇ ವರ್ಷ. ಎರಡನೇ ವರ್ಷದ ಇದು. ಸೊ ಇದಕ್ಕೆ ಮುಂಚೆ ತೊಗೊಂಡಿದ್ದ ಗಣಪತಿ ಯಾವ ಥರ ಇತ್ತು, ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಇತ್ತು, ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತೀನಿ. ಫಸ್ಟ್ ಆದರೆ ಫಸ್ಟೇ ಬಂದು ಆರ್ಡರ್ ಕೊಟ್ಟರೆ ಕಡಿಮೆ ಮಾಡ್ತಾನೆ, ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಇರ್ತಾನೆ. ಫಿನಿಶ್ ಆದ ಬಂದರೆ ಜಾಸ್ತಿ ಇರ್ತದೆ. ನೀವೇನು ಫಸ್ಟೇ ಆರ್ಡರ್ ಕೊಟ್ಟೋಗಿದ್ದೀರಾ? ಫಸ್ಟೇ ಅವರು ಇನ್ನೂ ಫಿನಿ ಇದು ಮಾಡ್ತೀರಾ, ಫಿನಿಶ್ ಮಾಡೋಕ್ಕೆ ಮುಂಚೆನೇ ಕೊಟ್ಟಿದ್ದೆ. ಓಕೆ, ಸ್ಟಾರ್ಟ್ ಮಾಡ್ತೀವಿ ಅವಾಗ. ಓಕೆ, ಇದು ಎಷ್ಟು ಇದೆ? ಇದು ಆರಡಿ ಇದೆ, ಆರಡಿ ಗಣಪತಿ. ಸೊ ನೀವು ಎಷ್ಟು ಜನ ಸೇರ್ಸ್ ಕೂರಿಸ್ತಿರೋದು? ಪ್ರತಿ ವರ್ಷ ಮಾಡ್ತೀರಾ ನಿಮ್ಮ ಏರಿಯಲ್ಲಿ? ಪ್ರತಿ ವರ್ಷ. ಪ್ರತಿ ವರ್ಷ ಮಾಡ್ತೀರಾ? ಸೊ ಥ್ಯಾಂಕ್ಸ್ ಬ್ರೈ, ನೀವು ಎಕ್ಸ್ಪ್ಲೈನ್ ಮಾಡಿಕ್ಕೋಸ್ಕರ. ಅವ್ರ ಪ್ರಕಾರ ಇವ್ರು ತೊಗೊಂಡಿರೋ ರಿವ್ಯೂ ಪ್ರಕಾರ ಇವ್ರಿಗೆ ಇಷ್ಟ ಆಗಿದೆ ಅಂತ ಗಣಪತಿ. ಸೊ ನೀವು ಬಂದು ವಿಸಿಟ್ ಮಾಡಿ ನೋಡ್ಬೋದು ಜಾಗನ. ಇನ್ನು ಹಲವಾರು ಗಣಪತಿ ನಿಮ್ಗೆ ಅವೈಲೇಬಲ್ ಇದೆ, ಬಟ್ ನೀವು ಆರ್ಡರ್ ಕೊಡಬೇಕು. ಆರ್ಡರ್ ಕೊಟ್ಟಾದ್ಮೇಲೆ ಇವ್ರು ಮಾಡ್ಕೊಡೋದು. ನೀವೇನು ಫಸ್ಟ್ ಫೋಟೋ ಕೊಟ್ಟೋಗಿರ ಈ ಥರ ಬೇಕು ಅಂತ? ಇಲ್ಲ, ಫಸ್ಟ್ ಟೈಮ್ ಬಂದಾಗ ಫೋಟೋ ಕೊಟ್ಟಿದ್ದು, ಈ ಸತಿ ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಇದ್ಬಿಟ್ಟು ಅದೇ ಆರ್ಡರ್ ಮಾಡಿ. ಆಲ್ರೆಡಿ ಇದ್ದಿದ್ರೆ ಬುಕ್ ಮಾಡಿದ್ದೀರಾ? ಮಾಡಿರೋದೇ ಬುಕ್ ಮಾಡಿರಿ ನೀವು. ಓಕೆ, ಸೊ ನೋಡ್ಬೋದಾಗಿದೆ ಗೈಸ್, ಇವ್ರು ಸ್ಯಾಟಿಸ್ಫೈ ಆಗಿದ್ದಾರೆ. ನೀವು ಸ್ಯಾಟಿಸ್ಫೈ ಮಾಡಬೇಕಂದ್ರೆ ಮೇ ಹಂಗೆ ಬರಬೇಕು. ಆರ್ಡರ್ ಮಾಡ್ಬೇಕು ಮೇ ಹಂಗೆ ಬರಬೇಕು. ಫಸ್ಟ್ ಅಂದರೆ ಮೇ 10th ಒಳಗಡೆ ಬರ್ತವೆ, ಅವಾಗ ಫೋಟೋ ಕೊಟ್ಟು ಆರ್ಡರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಬೀಳುತ್ತೆ. ಫಿನಿಶ್ ಪೂರ್ತಿ ಫಿನಿಶ್ ಆದ್ಮೇಲೆ ಬಂದರೆ ನಿಮ್ಗೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ತೊಗೊಂಡಿರೋದಕ್ಕೆ, ಫಿನಿಶಿಂಗ್ ಮೇಲೆಲ್ಲ ಇಷ್ಟ ಆಗಿಲ್ಲ ನಿಮಗೆ. ಸೊ ನೋಡಿ ಗೈಸ್, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅವ್ರಿಗೂ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ಬಂದು ಒಂದ್ಸರಿ ಟ್ರೈ ಮಾಡಿ ನೋಡಿ, ಒಂದ್ಸರಿ ನೋಡ್ಕೊಂಡು ಹೋಗ್ರೆ ತೊಂದರೆ ಇಲ್ಲ ನಿಮಗೆ. ಫಿನಿಶಿಂಗ್ ಇಷ್ಟ ಆಗುತ್ತೆ ನನ್ನ ಅನಿಸಿಕೆ, ಒಂದ್ಸರಿ ಬಂದು ನೋಡಿ. ಬನ್ನಿ ಇವಾಗ ಮೇಕಿಂಗಲ್ಲಿ ಎತ್ ಕಡೆ ಹೇಗೆ ಹುಲ್ಲೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ. ಇಲ್ಲಿ ನೀವು ನೋಡಿದ್ರೆ ನೀವು ನೋಡ್ಬೋದು ಹೇಗೆ ಹುಲ್ಲನ್ನ ಕಟ್ಟಿ 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 ರೆಡಿ ಮಾಡ್ತಿದ್ದಾರೆ ಅಂತ. ಇದು ದುರ್ಗಾ ಮಾತಾ, ದುರ್ಗಾ ಮಾತಾ. ನೆಕ್ಸ್ಟು ಇದಕ್ಕೆ ಆ ದಸರಾಗೋಸ್ಕರ ಮಾಡ್ತಿರೋದಂತ ಇದೆಲ್ಲ. ಸೊ ನೋಡ್ಬೋದಾಗಿದೆ ಇವ್ರು ಹೆಂಗೆ ಹುಲ್ಲನ್ನ ಮತ್ತು ಮಣ್ಣ ಕಂಬೈನ್ ಮಾಡಿ ಕಟ್ಟಿ ಆಮೇಲೆ ಇದರಿಂದ ಮಾಡ್ತಿದ್ದಾರೆ. ಸೊ ಇದು ಫುಲ್ಲಿ ಎಕೋ ಫ್ರೆಂಡ್ಲಿ, ನಿಮ್ಗೆ ಯಾವುದೇ ರೀತಿಯ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಅಥವಾ ಇದು ಏನೂ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಎಲ್ಲ ಹುಲ್ಲಿಂದ ಮಾಡ್ತಿರೋದು, ಆರಾಮಾಗಿ ಇವೆಲ್ಲ ಡಿಕಂಪೋಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದೇ ಗಣಪತಿ ದುರ್ಗಾ, ಇದು ದುರ್ಗಾನೇ. ಓಕೆ, ಹನ್ನೆರಡು ಅಡಿ. ಸೊ ಇಲ್ಲಿ ನೋಡ್ಬೋದಾಗಿದೆ ಕಡ್ಡಿ ಈ ಥರ, ಇದು ಕಡ್ಡಿನೇ ಸಪೋರ್ಟ್ ಆಗಿ ತೊಗೊಂಡು ಇಲ್ಲಿ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ದುರ್ಗಾ ಮಾತಾನ. ಸೊ ನೆಕ್ಸ್ಟ್ ಇದು ಕಡೆ ಬಂದರೆ ನಮಗೆ ಇನ್ನು ಮೇಕಿಂಗಲ್ಲಿರುವಂಥ ಗಣಪತಿಗಳು ಕುತ್ಕೊಂಡಿರೋ ಗಣಪತಿ, ಮತ್ತು ಅಲ್ಲೊಂದು ನೋಡಿದ್ರಲ್ಲ ಸೇಮ್ ಅದೇ ಗಣಪತಿ ಇಲ್ಲ ಅವೈಲೇಬಲ್ ಇದೆ, ಸೇಮ್ ಅದೇ ಸ್ಟೈಲಲ್ಲಿ. ಸೊ ಇದು ಕಡೆ ಬಂದರೆ ನಿಮಗೆ ಅಯ್ಯಪ್ಪ ಶೈಲಿಯಲ್ಲಿ ಗಣಪತಿ, ಕೃಷ್ಣ ಶೈಲಿಯಲ್ಲಿ ಗಣಪತಿ, ಮತ್ತು ಅಲ್ಲೊಂದು ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ರೀತಿಯಲ್ಲಿ ಗಣಪತಿ ಅವೈಲೇಬಲ್ ಇದೆ. ಇನ್ನು ಇವೆಲ್ಲ ರೆಡಿ ಆಗ್ತಿದ್ದಾವೆ, ಇನ್ನು ಫುಲ್ ಪೇಂಟ್ ಆಗಿಲ್ಲ. ಈ ಕಡೆ ಬಂದರೆ ಅವ್ರದ ಬಿಗ್ಗೆಸ್ಟು, ಎಷ್ಟು ಬೈಕ್ ಇದನ್ನ
ಇಪ್ಪತ್ತೆರಡು ಅಡಿ ಕಡ 22 ಅಡಿ. ಸೊ 22 ಅಡಿಯೇ ದೊಡ್ಡ ಗಣಪತಿ ಇದು. ಇದು ಗರುಡನ ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂತದ್ದು. ಹಿಂದೆ ನಿಮ್ಗೆ ಎರಡು ಗರುಡನ ವಿಂಗ್ಸ್ ಸಿಗುತ್ತೆ, ಪಕ್ಕದಲ್ಲಿ ಅಮ್ಮ ಪಾರ್ವತಿ ಇದ್ದಾಳೆ, ಮತ್ತೆ ಕೆಳಗಡೆ ಗರುಡ ನೀವು ನೋಡ್ಬೋದು. ಇದು ಗರುಡ. ಸೊ 22 ಅಡಿ ದೊಡ್ಡದ ಎಕೋ ಫ್ರೆಂಡ್ಲಿ ಗಣೇಶ ಇದು. ಸೊ ಯಾವುದೇ ರೀತಿಯಾದಂತ ನಿಮ್ಗೆ ಪಿ ಒ ಪಿನ ಬಳಸಿಲ್ಲ ಇದರಲ್ಲಿ. ನೀವು ನೋಡಿದ್ನಲ್ಲ, ತೋರಿಸಿದ್ನಲ್ಲ, ಹೆಂಗ್ ಹುಲ್ಲಿಂದ ಕಂಬೈನ್ ಮಾಡ್ತಾರೆ ಅಂತ ಅದೇ ರೀತಿ ಮಾಡುವಂತ ಗಣೇಶ. ಅದಾದ್ಮೇಲೆ ಇದು ನೋಡು, ಇದು ಇದು ವಿಷ್ಣು. 18 ಅಡಿ ಇದು. 18 ಅಡಿ ವಿಷ್ಣು ಗಣೇಶ ಇದು. ಸೊ ವಿಷ್ಣು ರೀತಿಯಲ್ಲಿ ಒಂದು ಗಣೇಶ, ಬೇರೆ ಬೇರೆ ದೇವರ ರೀತಿಯಲ್ಲಿ ದೇವರುಗಳನ್ನ ತೋರಿಸ್ತಾ ಹೋಗ್ತಾರೆ. ವಿಷ್ಣು ಗಣಪತಿ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಚಕ್ರ ನೋಡಕ್ ಸಿಗುತ್ತೆ, ಮತ್ತೆ ಶಂಕು ಹತ್ ಕಡೆ ಇದೆ. ಸೊ ಇದರಿಂದ ಹೇಳ್ಬೋದು ನಾವು ಇದು ವಿಷ್ಣು ಗಣಪತಿ ಅಂತ. ಅಂದ್ರೆ ಗಣಪತಿನೇ ಬಟ್ ಬೇರೆ ಬೇರೆ ದೇವರನ ರೂಪದಲ್ಲಿ ತೋರ್ಸಕ್ ನೋಡಿದ್ರೆ. ಇಲ್ಲಿ ಚಿಕ್ಕ ಪುಟ್ಟ ಗಣಪತಿ ಅವೈಲೇಬಲ್ ಇದೆ. ಇದೊಂದು 1 ಅಡಿ ಇದೆ, ಒಂದು 2.5 ಅಡಿ 2.5 ಅಡಿ 1 ಅಡಿ ಇಲ್ಲ. ಚಿಕ್ಕ ಚಿಕ್ಕ ಪುಟ್ಟ ಗಣಪತಿ ಕೂಡ ಅವೈಲೇಬಲ್ ಇದೆ ಅವ್ರ ಹತ್ರ. ಇಲ್ಲಿ ಗಣಪತಿ ತಲೆ ಇನ್ನ ಖಾಲಿ ಇದೆ, ರೆಡಿ ಮಾಡ್ತಾರೆ ಗಣಪತಿನ. ಸೊ ನೆಕ್ಸ್ಟ್ ಈ ಕಡೆ ಸ್ವಲ್ಪ ಸ್ಟ್ಯಾಂಡರ್ಡ್ ಸೈಜ್ ಗಣಪತಿ. ಇನ್ನ ನೋಡಿ, ಇದು ಪ್ಯೂರ್ ಮಣ್ಣಿನ ಮಾಡಿರುವಂತದ್ದು ನೋಡ್ಬೋದಾಗಿದೆ. ನಾವೇನು ಯಾರಿಗೂ ಸುಳ್ಳು ಹೇಳ್ತಿಲ್ಲ, ಪಿ ಒ ಪಿ ಅಂತ. ಇಲ್ಲಿ ನೋಡ್ಬೋದಾಗಿದೆ, ಇದು ಮಣ್ಣು, ಪ್ಯೂರ್ ಮಣ್ಣು. ಮತ್ತೆ ಹಿಂದೆಗಡೆ ನೋಡಿ ಹೇಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಮಣ್ಣು, ಹುಲ್ಲನ್ನ ಮತ್ತೆ ಮಣ್ಣ ಕಂಬೈನ್ ಮಾಡ್ತಾರೆ. ಹುಲ್ಲನ್ನ ಸಪೋರ್ಟಿಗೆ ತಗೊಂಡು ಕಡ್ಡಿನ ಹಾಕಿ ಆಮೇಲೆ ಮೇಲ್ಗಡೆ ಗಣಪತಿನ ಮಾಡುವಂಥದ್ದು ನೋಡ್ಬೋದಾಗಿದೆ ಹೇಗಿದೆ ಅಂತ. ಇನ್ನು ಮಾಡ್ತಿದ್ದಾರೆ ಇಲ್ಲಿ ಇವರು, ಅಲ್ಲಿ ಪೈಂಟ್ ಮಾಡ್ತಿದ್ದಾರೆ ಇವರು, ಗಣಪತಿಗೆ ರೆಡಿ ಮಾಡಿದ್ದಾರೆ. ಹಲವಾರು ಬೇರೆ ಬೇರೆ ಗಣಪತಿ ಇದೆ, ಹೋಗಿ ತೋರಿಸ್ತೀನಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ, ಅವಾಗಲೇ ನಾವು ಮಿಸ್ಔಟ್ ಮಾಡಿದ್ವಿ, ಇವಾಗ ಇಲ್ಲಿ ಹಿಂದೆಗಡೆ ಕೂಡ ಇನ್ನೂ ಹಲವಾರು ಗಣಪತಿ ಇದೆ ನೋಡ್ಬೋದಾಗಿದೆ, ಫುಲ್ ಒಂದು ರೋ ಅಲ್ಲಿ. ಈ ಕಡೆ ಬಂದ್ರೆ ನಿಮ್ಗೆ ಇಲ್ಲಿ ನವಿಲ್ ಗಣಪತಿ, ನವಿಲ್ ನ ಬ್ಯಾಕ್ಗ್ರೌಂಡ್ ಹೋಗಿ ತಗೊಂಡು ಇಲ್ಲಿ ಗಣಪತಿನ ಮಾಡಿರುವಂಥದ್ದು. ಸೊ ನೋಡ್ಬೋದಾಗಿದೆ ನವಿಲ್ ನೋಡಿ, ಎಷ್ಟು ಚೆನ್ನಾಗಿ ಶೈನಿಂಗ್ ಇರುವಂಥ ಗರಿನ ಕೂಡ ಡೀಟೇಲಿಂಗ್ ಇಂದ ಮಾಡಿದ್ದಾರೆ, ಗರಿ ಕೂಡ ಶೈನ್ ಹೊಡಿತಿದೆ. ಸೊ ಆ ಥರ ಒಂದು ಡೀಟೇಲಿಂಗ್ ವರ್ಕ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಗಣಪತಿ ನೀವು ಇಲ್ಲಿ ಮಾಡಿಸಿದ್ರೆ. ನೆಕ್ಸ್ಟ್ ಇಲ್ಲಿ ಶಿವಲಿಂಗನ ಹಿಂದೆ ಇಟ್ಟು ತ್ರಿಶೂಲನ ಸೈಡಿಂದ ಕೊಟ್ಬಿಟ್ಟು ಮಧ್ಯದಲ್ಲಿ ಗಣಪತಿ ನಿಂತಿರೋ ಥರ ಮಾಡಿರುವಂಥ ಒಂದು ಗಣಪತಿ ಇದು. ಸೊ ನನಗೆ ಇಲ್ಲಿ ಆ್ಯಕ್ಚುಲಿ ತುಂಬ ಗಣಪತಿಲಿ ಇಷ್ಟ ಆಗಿದೆ ಅಂದರೆ ಡೀಟೇಲಿಂಗು ಮತ್ತು ಪೇಂಟಿಂಗು, ಒಂದು ಕಣ್ಣಿಂದ ಹಿಡಿದು ಒಂದು ಮೂಗಿನವರೆಗೂ ಏನೂ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಅವರು ಒರಿಜಿನಲಿಸ್ಟಿಕ್ ಆಗಿ ಕೂದಲನ್ನ ಬಟ್ಟೆನ ಯೂಸ್ ಮಾಡ್ಕೊಂಡು ಇಲ್ಲಿ ಗಣಪತಿನ ಇವರು ಕಸ್ಟಮರ್ಸ್ಗೆ ಕೊಡ್ತಿದ್ದಾರೆ. ಸೊ ಅದೇ ಒಂದು ಡಿಫ್ರೆಂಟು. ಇಲ್ಲಿ ನೋಡಿ ಚಿಕ್ಕ ಪುಟ್ಟ ಗಣಪತಿ, ಸೇಮ್ ಅಲ್ಲಿ ದೊಡ್ಡದಿತ್ತಲ್ಲ ಅದು ಚಿಕ್ಕ ಸೈಜು. ಸೊ ಈ ಚಿಕ್ಕ ಸೈಜಲ್ಲಿ ಏನು ಡೀಟೇಲಿಂಗ್ ಮಿಸ್ ಆಗಿಲ್ಲ, ಅದೇ ಡೀಟೇಲಿಂಗ್ನ ಕೊಡೋಕೆ ಟ್ರೈ ಮಾಡಿದ್ದಾರೆ. ಸೊ ಈ ಥರ ಆದಷ್ಟು ಅವ್ರ ಕೈಯಲ್ಲಿ ಅವರು ಗಣಪತಿನ ಡೀಟೇಲಿಂಗ್ ಆಗಿ ಮತ್ತು ಇನ್ನು ನೀಟಾಗಿ ಮಾಡೋಕೆ ಟ್ರೈ ಮಾಡಿದ್ದಾರೆ. ಸೊ ಬನ್ನಿ ಈ ಕಡೆ ಇನ್ನೂ ಗಣಪತಿ ಇದೆ ನೋಡೋಣ. ಸೊ ಇಲ್ಲಿರೋ ಗಣಪತಿ ಬಂದ್ಬಿಟ್ಟು ಸಿಂಪಲ್ ಆಗಿರುವಂಥದ್ದು ಗಣಪತಿ, ನವಿಲ್ ಮೇಲೆ ಕೂತಿರುವಂಥದ್ದು. ಸೊ ಸೇಮ್ ಈ ಕಡೆ ಬಂದರೆ ಆನೆ ಮೇಲೆ ಮತ್ತೆ ಕುದುರೆ, ಇಲ್ಲ ಆನೆ ವಿಷ್ಣು ಕಾನ್ಸೆಪ್ಟ್, ಕೃಷ್ಣ ಕೃಷ್ಣ ಇದೆ ಕೈ ನೋಡ್ಕೊಳ್ಳಿ, ಕೊಳ್ಳು ಕೊಳಲು ಕೊಳಲು ಬರುತ್ತೆ ಇಲ್ಲಿ. ಸೊ ಇದು ಕೃಷ್ಣ ಕಾನ್ಸೆಪ್ಟ್. ಸೊ ಬನ್ನಿ ನೋಡಿ ಇಲ್ಲಿ ನೋಡಿ, ಇವಾಗ ತೋರಿಸ್ ಕರೆಕ್ಟ್ ಡೀಟೇಲಿಂಗ್ ಬೆತ್ತ. ಇವಾಗ ನೀವು ನೋಡ್ಬೋದಲ್ಲ, ಅವಾಗ ಹೇಳ್ತೀನಲ್ಲ ಹುಲ್ಲ ಮತ್ತೆ ಕಡ್ಡಿನ ಯೂಸ್ ಮಾಡಿ ಮಾಡ್ತಾರೆ ಅಂತ, ಮತ್ತೆ ಮಣ್ಣು ಬೆತ್ತ ಬೆತ್ತ. ಓಕೆ, ಸೊ ಇದನ್ನೆಲ್ಲ ನೋಡ್ಬೋದಾಗಿದೆ ಹೇಗೆ ಅಂತ. ಸೊ ಈ ತರ ಗಣಪತಿ ತಗೊಳೋದ್ರಿಂದ ಎಕೋ ಫ್ರೆಂಡ್ಲಿ ಆಗಿರುತ್ತೆ, ಮತ್ತೆ ಯಾವುದೇ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ನಿಮ್ಮಲ್ಲಿ ಬಿಡಲ್ಲ, ಯಾರು ನಿಮ್ಮಲ್ಲಿ ಬಂದ್ಬಿಟ್ಟು ನೀವು ಪಿ ಒ ಪಿ ಗಣೇಶ ಇದು ಮಾಡಿರೋ ನಿಮ್ಗೆ ಫೈನು ಹಾಕಲ್ಲ. ಸೊ ನಾನು ರೆಕಮೆಂಡ್ ಮಾಡಿದೆ ಏನಂದ್ರೆ ಈ ತರ ಗಣಪತಿನ ಪರ್ಚೇಸ್ ಮಾಡಿ, ಎನ್ವೈರನ್ಮೆಂಟ್ ಸೇವ್ ಮಾಡಿ, ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳಿ. ಸೊ ಇದೇ ಇವತ್ತಿನ ವಿಡಿಯೋ ಆಗಿದೆ, ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ, ಒಟ್ಟಿನ ಸಬ್ಸ್ಕ್ರೈಬ್ ಮಾಡೋದು ಗಂಟೆ ಹೊಡೆದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು, ಶುಭ ದಿನ.